इतिहास प्रसिद्ध पुत्तूर श्री महालिंगेश्वर देवळद प्रतिष्ठा वर्धंती प्रयुक्त देवळदल्लि रुद्र एकादशी हवन नडेदिदे। मे 11 रंदु श्री चंडिका होम नडेदु 12 रंदु नवग्रह शांति पूर्वक श्री धन्वंतरि यज्ञ नडेदिदे। इंदु 108 काई गण होम शतरुद्र अन्नछत्र केलस पुनरारंभिसुव प्रयुक्त अन्नपूर्ण हवन नडेयितु। कोरोना निर्बंधद कारण सार्वजनिकर प्रवेशक्के अनुमति इल्ल। भक्तरु प्रतिष्ठा वर्धंती प्रयुक्त तम्म मनेयिंदले प्रार्थना ಸಭೆಕೆಂದು ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿ ಅವರು ತಿಳಿಸಿದ್ದಾರೆ। ದಿನ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪ್ರತಿಷ್ಠಾವರ್ಧಂತಿ ದಿನ ಈ ಒಂದು ನಿಟ್ಟಿನಲ್ಲಿ ದೇವಳದಲ್ಲಿ ಪ್ರತಿ ವರ್ಷದಂತೆ ಕಾರ್ಯಕ್ರಮಗಳು ಜರುಗುತ್ತಾ ಇದೆ। ದೇವರ ಸೇವೆಗಳು ನಡೆಯತಾ ಇದೆ ಕಾರ್ಯಕ್ರಮಗಳು ಅಂತ ಹೇಳಿದ್ರು। रुद्र होम नडेदिदे हागे चंडिका होम निन्ने मंगलवार दिवस चंडिका होम नडेदिदे। इवत्तु विशेषवागि कोरोना संदर्भदल्लि देशद बंदिरुवंत प्रपंचदल्लेल्ल इरुवंत ई महामारी निवारणे आगबेकु हागे रोगवु बंदल्लि अदु सण्णदागि होगबेकु अंत हेळुव निट्टिनल्लि आरोग्य करुणिसुवंत देवरादंत विष्णु ಇನ್ನ ರೂಪವಾದಂತ ಧನ್ವಂತರಿಯನ್ನ ಪ್ರಾರ್ಥಿಸುವಂತ ಧನ್ವಂತರಿ ಹೋಮ ಇವತ್ತು ನಮ್ಮ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯತಾ ಇದೆ। ಹಾಗೆ ನಾಳೆ ದಿನ ಪೂರ್ವ ಸಂಕಲ್ಪದಂತೆ ಅನ್ನಪೂರ್ಣ ಮಹಾಸತ್ರ ನಡೆಯಬೇಕಾಗಿತ್ತು। ಪ್ರತಿ ಮನೆಗಳಿಂದ ಜನರು ಬೊಗಸೆ ಅಕ್ಕಿಯನ್ನ ತಂದು ಆನಂತರ ಅದನ್ನ ದೇವಳದಲ್ಲಿ ಸಮರ್ಪಿಸಿ ದೇವರಿಗೆ ನೈವೇದ್ಯ ಮಾಡಿ ಅಂತ ಒಂದು ಯೋಜನೆಯನ್ನ ಸಂಕಲ್ಪವನ್ನ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಕೈಗೊಂಡಿದೆ। ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮ ಆಗದಿದ್ದಂತ ಸಂದರ್ಭದಲ್ಲಿ ದೇವಳದಲ್ಲಿ ಅನ್ನಪೂರ್ಣ ಹವನ ನಾಳೆ ದಿವಸ ನಡೆಯಲಿದೆ। ಯಾವತ್ತು ಅನ್ನಪೂರ್ಣೆಯ ಕೃಪೆ ನಮಗೆಲ್ಲರಿಗೂ ಅತ್ಯಗತ್ಯ। ಹಾಗೆ ಪ್ರತಿ ಮನೆಯಲ್ಲೂ ಅನ್ನ ಯಾವತ್ತೂ ಕೊರತೆಯಾಗಿರದಿರಲಿ। ದೇವಳದ ಅನ್ನಪೂರ್ಣ ಛತ್ರ ಅತ್ಯಂತ ಸುಂದರವಾಗಿ ಮೂಡಿ ಬರಲಿ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಪ್ರಾರ್ಥನೆಯನ್ನ ಕೈಗೊಳ್ಳುತ್ತಾ ಇದ್ದೇನೆ। ಇದರಲ್ಲಿ ಪ್ರತಿ ಮನೆಯಿಂದ ಪ್ರತಿ ಹಿಂದೂನೂ ಭಾಗಿಯಾಗುವುದು ಬಹಳ ಅಗತ್ಯ। ಸೋ ಹಾಗಾಗಿ ನಾವು ಮೊದಲೇ ಸಂಕಲ್ಪಗೊಂಡಂತೆ ನಮಗೆ ದೇವಳಕ್ಕೆ ತರಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಮನೆಯ ಪ್ರತಿಯೊಂದು ಮಾತಾ ಭಗಿನಿ ಪ್ರತಿಯೊಂದು ಮನೆಯ ಮಾತಾ ಭಗಿನಿಯರು ನಮ್ಮ ಸೀಮೆಯ ಪ್ರತಿ ಮನೆಗಳಲ್ಲೂ ಪ್ರತಿ ಬೊಗಸೆ ಅಕ್ಕಿಯನ್ನು ಇಷ್ಟನ್ನು ಪಾಯಸ ಮಾಡಿ ಆ ಪಾಯಸವನ್ನು ದೇವರಿಗೆ ನೈವೇದ್ಯ ಮಾಡಿ 11 ಗಂಟೆಗೆ ದೇವರ ಕೋಣೆಯಲ್ಲಿ ಇಲ್ಲ ದೇವರ ಮಂಟಪದಲ್ಲಿ ಇಡುವಂಥದ್ದು। ಆನಂತರ ಇಲ್ಲಿ ನೈವೇದ್ಯ ಆಗುವಾಗ ನಾವು ಮನಸ್ಸಿನಲ್ಲೇ ಸಂಕಲ್ಪಿಸಿ ಮನಸ್ಸಿನಲ್ಲೇ ಅಲ್ಲಿಂದ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ನಾವು ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದನ್ನು ತಂತ್ರಿಗಳು ಕುಂಟಾರ ರವೀಶ್ ತಂತ್ರಿಗಳವರು ಮಾಡ್ತಾರೆ। ಆನಂತರ 12 ಗಂಟೆಗೆ ಪ್ರತಿಯೊಬ್ಬರು ನಾವು ಪ್ರಸಾದವನ್ನು 12 ಗಂಟೆ ನಂತರ ಪ್ರಸಾದವನ್ನು ಸ್ವೀಕರಿಸುವಂಥದ್ದನ್ನು ನಾವು ಮಾಡ್ಬೋದು। ಸೊ ಇಷ್ಟು ವಿಷಯ ನಾಳೆ ದಿವಸಕ್ಕೆ ಅನ್ನಪೂರ್ಣ ದೇವಿಯ ಒಂದು ಸೇವೆಯ ರೂಪದಲ್ಲಿ ನಾವಿದನ್ನು ಪ್ರತಿ ಹಿಂದೂ ಬಾಂಧವರು ಪ್ರತಿ ತಮ್ಮ ತಮ್ಮ ಮನೆಗಳಲ್ಲಿ ಕೈಗೊಳ್ಳಬೇಕು। ದೇವಸ್ಥಾನ ತಮ್ಮೆಲ್ಲರ ಗೋಸ್ಕರ ದೇವಸ್ಥಾನದಿಂದ ನಾವು ಪ್ರಾರ್ಥಿಸ